ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಎಸ್ಪೆಷಲಿ ಡಿವೋರ್ಸ್ ಫ್ಯಾನ್ಸ್ಗಳಿಗೆ ಸಖತ್ ಖುಷಿಯಾಗುತ್ತೆ. ಯಾಕೆ ಅಂದರೆ ಕಾಟೇರ ರಿಲೀಸ್ ಆಗಿ ಜಸ್ಟ್ 1 ತಿಂಗಳಾಗಿಲ್ಲ, ಆಗಲೇ ಅವಾರ್ಡ್ಗಳು ಸಿಗ್ತಾ ಇದೆ. ಐ ಥಿಂಕ್ ನಿಮ್ಮೆಲ್ಲರಿಗೂ ಇದು ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಅವಾರ್ಡ್ ಯಾವುದು ಅಂತ ಕೇಳಿದ್ರೆ CFCA ಅವಾರ್ಡ್ 2024, ಅಂದರೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಕಡೆಯಿಂದ ಅವಾರ್ಡ್ ಕೊಟ್ಟಿರೋದು. ಯಾವುದ್ಯಾವುದಕ್ಕೆ ಅಂತ ಹೇಳಿದ್ರೆ ತುಂಬ ಅದಕ್ಕೆ ನಾಮಿನೇಷನ್ ಆಗಿತ್ತು. ಅದರಲ್ಲಿ ಬೆಸ್ಟ್ ಫಿಲಿಮ್ ಕಾಟೇರಾ ಅಂತ ಹೇಳಿ ಕೊಟ್ಟಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ. ಆಮೇಲೆ ಬೆಸ್ಟ್ ಡೈರೆಕ್ಟರು ತರುಣ್ ಸುಧೀರ್ ಅವರಿಗೆ ಅಂತ ಕೊಟ್ಟಿದ್ದಾರೆ. ಬೆಸ್ಟ್ ಸ್ಕ್ರೀನ್ ಪ್ಲೇ ಬಂದು ತರುಣ್ ಸುಧೀರ್ ಅವರಿಗೆ ಮತ್ತು ಜಡೇಶ್ ಕೆ ಹಂಪಿ ಅವ್ರಿಗೆ ಹೋಗಿದೆ. ಅದೇ ರೀತಿ ಬೆಸ್ಟ್ ಡೈಲಾಗ್ಸ್ ಅಂತ ಹೇಳಿ ಮಾಸ್ತಿ ಅವ್ರಿಗೆ ಹೋಗಿದೆ. ಬೆಸ್ಟ್ ಕೊರಿಯೋಗ್ರಫರ್ ಅಂತ ಹೇಳಿ ಭೂಷಣ್ ಅವ್ರಿಗೆ ಹೋಗಿದೆ, ಪಸಂದಗೌನೆ ಹಾಡಿಗೆ. ಅದೇ ರೀತಿ ಬೆಸ್ಟ್ ಡೆಬ್ಯೂಟ್ ಆ್ಯಕ್ಟ್ರೆಸ್ ಅಂತ ಹೇಳಿ ಆರಾಧನಾ ಅವ್ರಿಗೆ ಹೋಗಿದೆ. ಅದೇ ರೀತಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಅಂತ ಹೇಳಿ ಶ್ರುತಿ ಅವ್ರಿಗೆ ಹೋಗಿದೆ. ಈ ಒಂದು ವಿಚಾರವನ್ನು ಖುದ್ದು ತರುಣ್ ಸುಧೀರ್ ಅವರು ಟ್ವೀಟ್ ಮಾಡುವ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ, ಖುಷಿಯಾಗಿದ್ದಾರೆ. ರಿಲೀಸ್ ಆದಾಗಿಂದ ಇಲ್ಲಿವರೆಗೂ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು. ಕಾಟೇರ ದಿನದಿಂದ ದಿನಕ್ಕೆ ಅದರದ್ದು ಲೆವೆಲ್ಲೇ ಬೇರೆ, ಜನ ಪ್ರೀತಿ ಕೊಡ್ತಿರೋ ರೀತಿಯೇ ಬೇರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ರೀತಿಯೇ ಬೇರೆ. ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಆಬ್ವಿಯಸ್ಲಿ ಟೀಮ್ ಅವರು ವರ್ಕ್ ಮಾಡಿರ್ತಾರೆ, ಎಲ್ಲ ಮೂವಿಗೂ ವರ್ಕ್ ಮಾಡ್ತಾನೆ ಇರ್ತಾರೆ. ಆದರೆ ಸಮಟೈಮ್ಸ್ ಎಷ್ಟೇ ಹಾರ್ಡ್ ವರ್ಕ್ ಹಾಕಿದ್ರೂ ಪ್ರತಿಫಲ ಸಿಕ್ಕಿರಲ್ಲ. ಈ ಸಲ ಎಲ್ಲ ಎಂಟೈರ್ ಟೀಮ್ಗೆ ಸಿಕ್ಕಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಪ್ರೀತಿ ಆಶೀರ್ವಾದ ಅಂತ ಹೇಳ್ಬೋದು. ನಾನು ಇನ್ನೂ ನೆನಪು ಮಾಡ್ಕೊತೀನಿ, ಕ್ರಾಂತಿ ಟೈಮಲ್ಲಿ ಎಷ್ಟು ಪೂಜೆ ಮಾಡಿಸಿದ್ದೀರಾ. ಪ್ರತಿ ದಿನ ಗಂಟೆ ಗಂಟೆಗೂ ನಿಮಿಷ ನಿಮಿಷಕ್ಕೂ ಪೂಜೆ ಆಗ್ತಾಯಿತ್ತು ಆ ಟೈಮಲ್ಲಿ. ಅಷ್ಟು ವಿಡಿಯೋಸ್, ಅಷ್ಟು ಫೋಟೋಸ್ ನಾನು ರಿಸೀವ್ ಮಾಡ್ತದೆ. ಹಾಗಾಗಿ ಅದೆಲ್ಲ ನೆನಪಾಗೈತೆ. ಸೊ ಎಲ್ಲ ಒಂದು ಕಡೆ ಅದೆಲ್ಲವೂ ಕೂಡ ಒಟ್ಟಿಗೆ ಸೇರಿಸಿ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಇದು ಜಸ್ಟ್ ಪ್ರಾರಂಭ. ಇನ್ನೂ ಎಷ್ಟೊಂದು ಅವಾರ್ಡ್ಗಳು ಸಿಗ್ತಾ ಹೋಗುತ್ತೆ, ಇನ್ನೂ ಎಷ್ಟೊಂದು ಸೆಲೆಬ್ರೇಷನ್ಗಳಾಗ್ತಾ ಹೋಗುತ್ತೆ, ಇನ್ನೂ ಎಷ್ಟೊಂದು ಎಲ್ಲೆಲ್ಲೋ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇನ್ನೂ ಪ್ರಾರಂಭ ಮಾಡ್ತಾರೆ. ಇದೆಲ್ಲವೂ ನಿಮಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಅಚ್ಚರಿ, ಇಷ್ಟೊಂದು ಅವಾರ್ಡ್ ಸಿಕ್ತು, ಇದೇ ಖುಷಿಗೆ ಏನು ಇಲ್ವಾ, ಏನು ಬೇಕು ಹೇಳಿ ಬೇಡ ಅಂತ ಕೇಳಿದ್ರೆ ಇನ್ನೊಂದಷ್ಟು ಅವಾರ್ಡ್ ಸಿಕ್ಕಲಿ ಅಂತ ಬಯಸ್ತೀನಿ. ಇನ್ನು ಏನೇಳೋದು, ಒಳ್ಳೆ ಕಲೆಕ್ಷನ್ ಮಾಡಲಿ ಅಂತ ಹಾರೈಸ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.